ದೇಶದಲ್ಲಿ ಒಂದು ಹೊಸ ಕೂಗನ್ನು ಕೇಳಿಸ್ಕೊಳ್ತಾ ಇದೆ. ಅದೇನು ಅಂತಂದರೆ ಹೇಳ್ತಾರೆ, ಈಗ ಅಘೋಷಿತವಾದಂತಹ ಒಂದು ತುರ್ತು ಪರಿಸ್ಥಿತಿ ಈ ದೇಶದಲ್ಲಿದೆ. ಫ್ಯಾಸಿಸ್ಟ್ಗಳಾಗಿದ್ದಾರೆ, ಕೋಮುವಾದಿಗಳಾಗಿದ್ದಾರೆ, ಈ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ತೀವ್ರತರದಲ್ಲಿ ಎರಡೂ ಸದನದಲ್ಲಿ, ರಾಜ್ಯಸಭೆ ಲೋಕಸಭೆ ಎರಡೂ ಸದನಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಒಂದು ಆ್ಯಕ್ಟು, ಅದರ ವಿರುದ್ಧವಾಗಿ ಸಾವಿರಾರು ಜನರು ಸೇರುವಂಥದ್ದು, ಅವ್ರಿಗೆ ಕುಮ್ಮಕ್ಕೆ ಕೊಡುವಂಥದ್ದು. ಯಾವ ಪಕ್ಷ ಈ ದೇಶದಲ್ಲಿ 40-50 ವರ್ಷಗಳು ಆಡಳಿತ ಮಾಡಿದೆ, ಅಂಥ ಪಕ್ಷ ಅದರ ನೇತೃತ್ವವನ್ನು ವಹಿಸ್ಕೊಂಡು ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ರೀತಿಯಲ್ಲಿ ಈ ದೇಶದಲ್ಲಿ ಹೊಸ ಪ್ರಯೋಗ ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಅದು ಇಟ್ ಈಸ್ ನಾಟ್ ಇನ್ ಕನ್ಫರ್ಮಿಟಿ ವಿತ್ ದಿ ಪ್ರೊವಿಷನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಪ್ರಿಯಾಂಬಲ್ಗೆ ಕಾನ್ಸ್ಟಿಟ್ಯೂಷನ್ ಆ ರೀತಿಯಲ್ಲಿ ಬಹಳ ಚರ್ಚೆಗಳು ಇದೇ ಸದನದಲ್ಲಿ ಆಗಿದೆ ಮಾನ್ಯ ಅಧ್ಯಕ್ಷರೇ. ಆ ರೀತಿಯ ಚರ್ಚೆಗಳು ಬಹಳ ಚರ್ಚೆಗಳು ಪಾಯಿಂಟ್ ಆಫ್ ಆರ್ಡರ್, ನೀವು ಅಲೌ ಮಾಡೋದು ಅವರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಗೆ ಹೇಳಿ. ನಾವು ಕೂತ ಮೇಲೆ ನೀವು ಹೇಳ್ಬೇಕಾಗಿರೋದು, ನಾನು ನಿಂತಾಗಲ್ಲ. ನಾನು ತಮ್ಮಲ್ಲಿ ಇಷ್ಟೇ ವಿನಂತಿ ಮಾಡಿಕೊಳ್ತೇನೆ, ಅವ್ರ ಅಭಿಪ್ರಾಯಕ್ಕೆ ಅವರು ಸ್ವತಂತ್ರರು, ಅವ್ರು ಹೇಳೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಈ ಪಾರ್ಟಿ ಮಾಡ್ತಾ ಇದೆಯೋ, ಜನನೇ ಬೀದಿಗೆ ಬಂದು ಮಾಡ್ತಾ ಇದ್ದರೋ ಅದು ನಮ್ಮ ಹಕ್ಕು, ಅದು ಸಂವಿಧಾನದ ಉಲ್ಲಂಘನೆ ಅಂತ ಅನ್ನಿಸಿದಾಗ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಅಲ್ಲ ಅಲ್ಲ ಅಧ್ಯಕ್ಷರೇ, ಅಧ್ಯಕ್ಷರೇ, ಒಂದು ಪಾರ್ಲಿಮೆಂಟ್ ಇರುವಾಗ ಬಹುಮತದಿಂದ ಸ್ಥಾಪನೆ ಆಗಿರ್ತಕ್ಕಂತ ಕಾನೂನನ್ನ ಯಾರಾದ್ರೂ ಧಿಕ್ಕರಿಸ್ತಾರೆ ಅವ್ರ ದೇಶದಾಗ, ಅದೇನ ಇನ್ನೊಂದು ದೇಶದಾಗ ಮಾಡಿ ನೋಡ್ರಿ, ಆ ದೇಶದಾಗ ಇರ್ಲಾಕ್ ಲಾಯಕ್ ಆಕರನ್ನ ಅವ್ರು ದೇಶ ಹೊರಗಾಕ್ತಾರ, ಹೊರಗಾಕ್ತಾರ, ಕಾನೂನನ್ನು ವಿರೋಧ ಮಾಡ್ರ. ಹಾ, ಪ್ರಧಾನಮಂತ್ರಿ ಟೀಕೆ ಮಾಡ್ತಾರ. ಮಾನ್ಯ ಅಧ್ಯಕ್ಷರೇ, ನಾನು ಯಾವ ಪಕ್ಷ ಅಂತ ಹೇಳಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪ್ರಮುಖ ರಾಜಕೀಯ ಪಕ್ಷಗಳು ಇದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಆಡಳಿತ ನಡೆಸಿರ್ತಕ್ಕಂಥ ಅನುಭವ ಇರ್ತಕ್ಕಂಥವರು, ವಿ ಆರ್ ಡೂಯಿಂಗ್ ಇಟ್ ಆಸ್ ಎ ಮ್ಯಾಟರ್ ಆಫ್ ರೈಟ್. ನಾವೇನು ಸಂಚ್ ಮಾಡ್ತಾ ಇಲ್ಲ, ಇಟ್ ಇಸ್ ದಿ ಕನ್ವಿಕ್ಷನ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ವಿ ಸ್ಟ್ಯಾಂಡ್ ಬೈ ದಟ್, ವಿ ಡೂ ಇಟ್, ವಿ ಅಫರ್ಮ್ ಇಟ್. ಈಗ ಅಧ್ಯಕ್ಷ ಒಂದ್ ನಿಮಿಷ, ತಾವ್ ಕೂತ್ಕೊಳ್ಳಿ ಸರ್, ತಾವ್ ಕೂತ್ಕೊಳ್ಳಿ ಒಂದ್ ನಿಮಿಷ ಸರ್, ಸರ್ ಅಣ್ಣ ಒಂದ್ ನಿಮಿಷ, ಅಣ್ಣ ಒಂದ್ ನಿಮಿಷ, ಅಣ್ಣ ಒಂದ್ ನಿಮಿಷ. ಇವಾಗ ರಮೇಶ್ ಕುಮಾರ್ ಅವರು ಹಿರಿಯರು, ಅವರು ಅವ್ರ ಕನ್ವೆನ್ಷನ್ ನಮ್ಮ ಹಕ್ಕು ಅಂತ ಹೇಳ್ತಾರೆ, ಅವ್ರು ಮಾತಾಡೋದು ಅವ್ರ ಹಕ್ಕು, ಅದನ್ನ ಕೇಳಿ ಕ್ವಶನ್ ಮಾಡೋದಕ್ಕೆ ನಿಮ್ಗೆ ನಿಮ್ಗೆ ಅಧಿಕಾರ ಇದೆ? ಅವ್ರು ಅವ್ರ ಅವ್ರವ್ರು ಹೇಳ್ತಾರೆ, ಅವ್ರು ಹೀಗೆ ಮಾತಾಡ್ಬೇಕು ಹಾಗೆ ಮಾತಾಡ್ಬೇಕು ಅಂತ ಡಿಕ್ಟೇಟ್ ಮಾಡೋದ್ರೊಳಗೆ ಏನ್ ಅರ್ಥ ಇದೆ ಸುಮ್ಮಣ್ಣವ್ರೆ? ಡಿಕ್ಟೇಟ್ ಮಾಡೋದಕ್ಕೆ ಏನ್ ಅರ್ಥ ಇದೆ? ನಾನು ಡಿಕ್ಟೇಟ್ ಮಾಡ್ತಾ ಇಲ್ಲ, ಕುಮ್ಮಕ್ಕು ಅಂದ್ರೆ ಹಿಂದೆ ಇದ್ದು ಬಚ್ಚಿಟ್ಕೊಂಡು ಮಾಡೋದು, ನಾವು ಹಾಗೆ ಮಾಡ್ತಾ ಇಲ್ಲ, ಅದು ನಮ್ಮ ಸಿದ್ಧಾಂತ, ನಮ್ಮ ನಂಬಿಕೆ, ಬಹಿರಂಗವಾಗಿ ನಾವು ಮಾಡ್ತಾ ಇದ್ದೇವೆ, ನಾವು ಸಂಚನ್ ಮಾಡ್ತಾ ಇಲ್ಲ, ಕುಮ್ಮಕ್ಕೆಲ್ಲ ಅದು ನಮ್ಮ ನಿಲುವು ಅಂತ ಹೇಳಿದೆ. ನಿಮಗೆ ಕನ್ನಡದ ಭಾಷೆಯಲ್ಲಿ ಪದಗಳ ಅರ್ಥ ಗೊತ್ತಾಗದೆ ಹೋದ್ರೆ ನಾನು ಅಸಹಾಯಕ, ನಾನೇನು ಮಾಡಲಿಲ್ಲ. ಅಧ್ಯಕ್ಷ ಒಂದೇಳ್ತೀನಿ ಕೇಳಿ, ಹಿರಿಯ ಸದಸ್ಯರು ಮಾತನಾಡುವಾಗ ಬರೀ ಪದೇ ಪದೇ ಎಮೋಷನ್ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ, ಸಮಂಜಸ ಅಲ್ಲ. ಒಂದೇಳ್ತೀನಿ ಕೇಳಿ, ನೀವು ನಿಮ್ ಉಪದೇಶ ನಮಗೂ ಬೇಕಿಲ್ರಿ, ನೀವ್ ಕುದ್ರಿ ಮತ್ತೆ ನೀವೇ ನನಗೆ ಹೇಳೋದು, ನೀವೇನು ಕೇಳ್ತೀರ ನನಗೆ? ಮಾನ್ಯ ಅಧ್ಯಕ್ಷರೇ ನೋಡಿ, ಮಾನ್ಯ ಅಧ್ಯಕ್ಷರೇ, ಅಂದಿನ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಂದಿನ ಪ್ರಧಾನಮಂತ್ರಿಗಳನ್ನ ಉಲ್ಲೇಖ ಮಾಡಿ ಮಾತನಾಡ್ತಾರೆ, ಒಂದು ಮಾತನ್ನು ಹೇಳ್ತಾರೆ, ಈಗೇನೋ ನೀವು ಸುಲಭವಾಗಿ ಅಧಿಕಾರ ನಡೆಸ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಪೀಳಿಗೆಯವರೇ ಬಂದು ಅಧಿಕಾರವನ್ನು ನಡೆಸ್ಬೋದು, ಅದನ್ನು ಒಪ್ತೇನೆ. ಆದರೆ ಮುಂದೊಂದು ದಿನ ಈ ದೇಶದಲ್ಲಿ ನೀವು ಬರೋದಿಲ್ಲ, ಇನ್ನೊಂದು ಪಕ್ಷದ ನಾಯಕರು ಪ್ರಧಾನಮಂತ್ರಿಗಳಾಗ್ತಾರೆ. ಆದರೆ ನೀವು ಅವ್ರಿಗೆ ಯಾವ ರೀತಿಯ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದೀರಿ ಅಂತೇಳಿ ಅಂದು ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದರು ಮಾನ್ಯ ಅಧ್ಯಕ್ಷರು. ಅದು ಇವತ್ತು ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ. ಕಳೆದ 6 ವರ್ಷಗಳಲ್ಲಿ ಯಾರು ಸಂವಿಧಾನ ಉಳಿಸಿದ್ರು, ಸಂವಿಧಾನವನ್ನು ಉಳಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಕ್ಕೆ ತರಲಿಕ್ಕೆ ಈ ಸದನಕ್ಕೆ ನಾನು ಬಯಸ್ತೀನಿ.
ಇವತ್ತು ಸಂವಿಧಾನವನ್ನು ಹಾಳು ಮಾಡ್ತಾವ್ರೆ, ಸಂವಿಧಾನವನ್ನ ಇವತ್ತು ಧಿಕ್ಕರಿಸ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ಮೇಲೆ ಅಪಾದನೆಗಳು ಬರ್ತಾ ಇದೆ ಮಾನ್ಯ ಅಧ್ಯಕ್ಷರು. ಆದರೆ ನಿಜವಾದಂಥ ಸಂವಿಧಾನವನ್ನು ಉಳಿಸಿರೋರು ಯಾರು? ಇವತ್ತು ಕೆಲವು ಉದಾಹರಣೆಗಳು ಕೊಡಲೇಬೇಕಾಗಿದೆ ಮಾನ್ಯ ಅಧ್ಯಕ್ಷರೇ. ನಾನು ಯಾವ ಪಕ್ಷದ ವಿರುದ್ಧ ಆಗಲಿ ರಾಜಕೀಯ ಮಾತಾಡಲಿಕ್ಕೆ ನಾನು ಇಲ್ಲಿ ನಿಂತಿಲ್ಲ. ಇದು ರಚನಾತ್ಮಕವಾದಂಥ ವಿಚಾರಗಳು, ರಚನಾತ್ಮಕವಾದಂಥ ಇತಿಹಾಸ ಏನಾಗಿದೆ, ಇತಿಹಾಸದ ಘಟನೆಗಳನ್ನು ನಾವು ಹೇಳಬೇಕಾಗ್ತದೆ ಸದನದಲ್ಲಿ. ಅದಕ್ಕೇ ತಾವು ನಮಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಇವತ್ತು ತುರ್ತು ಪರಿಸ್ಥಿತಿಯನ್ನು ಈ ದೇಶದಲ್ಲಿ ತಂದಿದ್ದವರು ಯಾರು ಮಾನ್ಯ ಅಧ್ಯಕ್ಷರೇ? ಅವತ್ತು ಮಾನವ ಹಕ್ಕುಗಳನ್ನು, ಮಾನವ ಹಕ್ಕುಗಳಿಗೆ ಯಾವುದಾದ್ರೂ ಬೆಲೆ ಇತ್ತಾ? ಯಾವ ವಿರೋಧ ಪಕ್ಷದ ನಾಯಕ ಮಾತಾಡಂಗಿಲ್ಲ, ಅಧಿಕಾರಿಗಳು ಮಾತಾಡಂಗಿಲ್ಲ, ಪತ್ರಕರ್ತರು ಮಾತಾಡಂಗಿಲ್ಲ, ಸಾಹಿತಿಗಳು ಮಾತಾಡಂಗಿಲ್ಲ, ಎಲ್ಲರೂ ಜೈಲ್, ಎಲ್ಲರೂ ಜೈಲ್ ಮಾನ್ಯ ಅಧ್ಯಕ್ಷರೇ. ಅಂತಹ ಸುಧಾಕರ್ ಅವರ ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ ನಾವು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಈಗ. ಯಾಕೆಂದ್ರೆ ಮಾನ್ಯ ಅಧ್ಯಕ್ಷರೇ, ಒಬ್ಬರ ಸದಸ್ಯರು ಹೇಳಿದ್ರು ನಾನು ಇರ್ಲಿಲ್ಲ, ನಾನು ಈ ಸದನದಲ್ಲಿ ಇರ್ಲಿಲ್ಲ. ಅವ್ರು ಹೇಳಿದ್ರು ತಗೊಂಡು ಶಾಸಕನಾಗಿ ಒಂದು ಹೊಸ ಎಷ್ಟು ಅನ್ಯಾಯ ಆಗಿದೆ ಮಾನ್ಯ ಅಧ್ಯಕ್ಷರೇ. ದಯವಿಟ್ಟು ನನಗೆ ಹೇಳಿ ಮಾನ್ಯ ಅಧ್ಯಕ್ಷರೇ, ಎಮರ್ಜೆನ್ಸಿ ಈ ದೇಶದಲ್ಲಿ ಆಗಿತ್ತಾ ಇಲ್ವಾ? ಶಾಸಕರಾಗಿದ್ದು ಹಾಗಾಗಿ ಅದಾದ್ಮೇಲೆ 2000 ದಯವಿಟ್ಟು ಎಮರ್ಜೆನ್ಸಿ ತಪ್ಪು ಎಮರ್ಜೆನ್ಸಿ ಇತಿಹಾಸದ ಘಟನೆಗಳನ್ನ ಹೇಳ್ತಾ ಇದ್ರೆ ಹೇಳ್ತೀನಿ ನಾವು ಅಂತ ಹೇಳ್ತೀನಿ. ಸಭಾಧ್ಯಕ್ಷರು ಒಂದೇ ನಿಮಿಷ, ಮಾನ್ಯ ಅಧ್ಯಕ್ಷರೇ ನೋಡಿ, ಮಾನ್ಯ ಅಧ್ಯಕ್ಷರೇ ಬಸವರಾಜ ಬೊಮ್ಮಾಯಿ, ಮಾನ್ಯ ಅಧ್ಯಕ್ಷರೇ ಈ ರೀತಿಯಲ್ಲಿ ನಾವು ಇಷ್ಟು ದಿವಸಗಳಿಂದ ಸುರೇಶ್ ಕುಮಾರ್ ಮಾತಾಡಿ, ಎಲ್ಲ ಹೇಳಿಕೆಗಳು ಕೇಳಿಸ್ಕೊಂಡಿದ್ದೀವಿ ಇಲ್ಲಿ. ಆಡಳಿತ ಎಮರ್ಜೆನ್ಸಿ ಬಗ್ಗೆ ಆಡಳಿತ ಪಕ್ಷ ಮಾತಾಡಲಿ, ಎಲ್ಲವನ್ನು ಕೂಡ ಸಹಿಸಿಕೊಂಡಿಲ್ಲ. ಜ್ಞಾನೋದಯ ಆಗಿದೆ ಅವ್ರಿಗೆ, ತಡವಾಗರ ಜ್ಞಾನೋದಯ ಆಗಿದೆ. ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್, ಮತ್ತೆ ತಳಕ್ ಹೋದ್ರಿ. ಎಮರ್ಜೆನ್ಸಿ ಬಗ್ಗೆ ಉಪದೇಶ ಮಾಡಿದ್ರಿ, ನೀವು ಸರಿಯಾಗಿದ್ದೀರಾ ನೋಡ್ಕೊಳ್ಳಿ, ಸುಮ್ಮನೆ ನೀವು ಸರಿಯಾಗಿದ್ದೀರಾ ಸಫಲಿ ಮೊದಲು. ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ. ನಾವು 3 ತಿಂಗಳಾದ್ರೆ ಅವರು ಕೂಡ ಒಂದೇ ಪಕ್ಷದಲ್ಲಿ. ಎಮರ್ಜೆನ್ಸಿ ಬಗ್ಗೆ ಯಾರು ಮಾತಾಡ್ತಾರೆ? ಪ್ರಾರಂಭ ಮಾಡಿ ಕೆಳಗೆ ಲಂಡನ್ ನಲ್ಲಿ ದಯವಿಟ್ಟು ಮಾನ್ಯ ಅಧ್ಯಕ್ಷರೇ. ಬೇಡ ಬೇಡ, ಅಲ್ಲ ಈಗ ಇತಿಹಾಸ ಜಾರ್ಜ್ ಪ್ಲೀಸ್ ನೀವು ಕನ್ಕ್ಲೂಡ್ ಮಾಡಿ. ಇಲ್ಲ ಇಲ್ಲ, ಕನ್ಕ್ಲೂಡ್ ಎಲ್ಲಿ ಪ್ರಾರಂಭ ಮಾಡಿದ್ದೀನಿ ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಪ್ರಾರಂಭ ಮಾಡಿದ್ದೀನಿ, ಕನ್ಕ್ಲೂಷನ್ ಎಲ್ಲಿ ಹೋಗಿದ್ದೀರಿ ಮಾನ್ಯ ಅಧ್ಯಕ್ಷರೇ? ದಯವಿಟ್ಟು ನಾವು ಕೆಲವು ವಿಷಯಗಳನ್ನು ಪ್ರಾರಂಭ ಮಾಡಿದೀರಾ, ಕನ್ಕ್ಲೂಡ್ ಮಾಡಕ್ಕೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಇವತ್ತು 370ನೇ ವಿಧಿ ಬಗ್ಗೆ ಇವತ್ತು ಅನೇಕರು ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ಕೂಲಂಕುಷವಾಗಿ ಹೇಳಲಿಕ್ಕೆ ಹೋಗಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರೇ ಹೇಳಿದಂಥ ಮಾತನ್ನು ಮಾತ್ರ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಅದನ್ನು ಓದ್ತೀನಿ, ಯಾಕೆಂದರೆ ತಪ್ಪಾಗಿ ಹೇಳಬಾರ್ದು.
ಇವತ್ತು ಶೇಖ್ ಅಬ್ದುಲ್ ಅವ್ರ ಮಾನ್ಯ ಅಧ್ಯಕ್ಷರೇ, ಇವತ್ತಿನ ಫರೂಕ್ ಅಬ್ದುಲ್ ಅವ್ರ ತಂದೆ ಹೋಗಿ ಮಾನ್ಯ ಪಂಡಿತ್ ನೆಹರೂರವರು ಹೇಳ್ತಾರೆ, ನನಗೇನು ಓಕೆನಪ್ಪ ನೀವು ಕಾಶ್ಮೀರ ಆಗಬೇಕು ಅನ್ನೋದಾದರೆ ನೀವು ಮತ್ತೆ ಲಾ ಮಿನಿಸ್ಟರ್ನ ಒಂದು ಮಾತು ಕೇಳಿ ಅಂತ ಹೇಳ್ತಾರೆ. ಅವ್ರು ಹೋಗಿ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, ಕೇಳ್ತಾರೆ ಅಂಬೇಡ್ಕರ್ ಅವ್ರನ್ನ, ಮಿಸ್ಟರ್ ಅಬ್ದುಲ್ ಅಜಿ, ಯು ವಾಂಟ್ ದಟ್ ಇಂಡಿಯಾ ಶುಡ್ ಡಿಫೆಂಡ್ ಕಾಶ್ಮೀರ್, ಯು ವಿಶ್ ಇಂಡಿಯಾ ಶುಡ್ ಪ್ರೊಟೆಕ್ಟ್ ಯುವರ್ ಬಾರ್ಡರ್ಸ್, ಶಿ ಶುಡ್ ಬಿಲ್ಡ್ ರೋಡ್ಸ್ ಇನ್ ಯುವರ್ ಏರಿಯಾ, ಶಿ ಶುಡ್ ಸಪ್ಲೈ ಯು ಫುಡ್ ಗ್ರೇನ್ಸ್, ಅಂಡ್ ಕಾಶ್ಮೀರ್ ಶುಡ್ ಗೆಟ್ ಈಕ್ವಲ್ ಸ್ಟೇಟಸ್ ಆಸ್ ಇಂಡಿಯಾ, ಬಟ್ ಯು ಡೋಂಟ್ ವಾಂಟ್ ಇಂಡಿಯಾ ಅಂಡ್ ಎನಿ ಸಿಟಿಸನ್ ಆಫ್ ಇಂಡಿಯಾ ಟು ಹ್ಯಾವ್ ಎನಿ ರೈಟ್ಸ್ ಇನ್ ಕಾಶ್ಮೀರ್, ಅಂಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಶುಡ್ ಹ್ಯಾವ್ ಓನ್ಲಿ ಲಿಮಿಟೆಡ್ ಪವರ್ಸ್ ಟು ಗಿವ್ ಕನ್ಸೆಂಟ್. ಅಂಬೇಡ್ಕರ್ ಅವರು ಈ ಕೋರ್ಟ್ ತಪ್ಪು ಅಂತ ಹೇಳಿದ್ದಾರೆ, ದಯವಿಟ್ಟು ರೆಫರೆನ್ಸ್ ಕೊಡ್ಲಿ. ಎಷ್ಟೊಂದು ಜನ ತಜ್ಞರು ಅಂಬೇಡ್ಕರ್ ವಾದಿಗಳು ಸಂವಿಧಾನ ಕೋರ್ಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ತಪ್ಪು ರೀತಿಯಲ್ಲಿ ಅವರು ಸ್ಪೆಷಲ್ ಸ್ಟೇಟಸ್ ಚರ್ಚೆ ಆಗಿದೆ. ಪ್ರಿಯಾಂಕಾ ಅವರೇ, ನೀವು ನೀವು ಎಲ್ಲ ಮಾತಾಡ್ತಾರೆ, ಈ ಮಾತಾಡ್ತಾನೆ ಅರ್ಧ ಗಂಟೆ ಬದಲ ಹೋಗ್ತೀನಿ. ಮಾತಾಡಿ ಮಾನ್ಯ ಅಧ್ಯಕ್ಷರೇ, ಪದೇ ಪದೇ ಈ ತರ ಅಡಚಣೆ ಮಾಡಿದ್ ನಿಮ್ಗೆ ಎಲ್ಲ ಮಾಡೋಣ. ಏನ್ ಮಾನ್ಯ ಅಧ್ಯಕ್ಷರೇ, ಟು ಗಿವ್ ಕನ್ಸೆಂಟ್ ಟು ದಿಸ್ ಪ್ರಪೋಸಲ್ ವುಡ್ ಬಿ ಎ ಟ್ರೆಚರಸ್ ಥಿಂಗ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಇಂಡಿಯಾ, ಅಂಡ್ ಐ ಆಸ್ ಎ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ವಿಲ್ ನೆವರ್ ಡೂ, ಐ ಕೆನಾಟ್ ಬಿಟ್ರೇ ದ ಇಂಟ್ರೆಸ್ಟ್ ಆಫ್ ಮೈ ಕಂಟ್ರಿ ಅಂತ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ಅಂಬೇಡ್ಕರ್ ಅವರ ನಿಲುವುಗಳನ್ನ ಯಾರು ಪ್ರತಿಪಾದಿಸ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಬಯಸ್ತೀನಿ. ನಿಜವಾದಂತಹ ಡಾಕ್ಟರ್ ಅಂಬೇಡ್ಕರ್ ವಾದಿಗಳು ಯಾರು ಅನ್ನೋದನ್ನ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಅವರ ಪರಿಕಲ್ಪನೆಯನ್ನ ಇವತ್ತು 370 ವಿಧಿಯನ್ನ ಒಂದ್ ವಿನಂತಿ ಮಾಡ್ಕೋತೀನಿ, ಆ ಕೋರ್ಟ್ ರಿಯಲ್ ಸ್ಪಿರಿಟ್ ನಲ್ಲಿ ಇತ್ತು ಅಂದ್ರೆ ಕಂಟಿನ್ಯೂ ಮಾಡೋಣ, ಇರದೇ ಇದ್ರೆ ವಿಡ್ರಾ ಮಾಡೋಣ. ಮಾಹಿತಿ ಅಂತ ಎಷ್ಟೋ ಜನ ಹೇಳಿದ್ದಾರೆ ಬಗ್ಗೆ ಹರಿದಾಡಿದೆ ಎಷ್ಟೋ. ನಾನೇ ಹೇಳಿದ್ದೀನಿ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಅನೇಕ ವಿಷಯಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರೋದು ಪೇಪರ್ಗಳಲ್ಲಿದೆ ಮಾನ್ಯ ಅಧ್ಯಕ್ಷರ. ಆ ಪೇಪರ್ ಕಟ್ಟಿಂಗ್ಸನ್ನು ಅದು ಕೂಡ ತಂದಿದ್ದೀನಿ. ಅದನ್ನೇನಾದರೂ ಹೇಳಿದರೆ ಅವ್ರು ಯಾರು ಕೂಡ ಕುತ್ಕೊಳ್ಳೋದೇ ಇಲ್ಲ ಚೇರ್ ಮೇಲೆ, ಎಲ್ಲರೂ ಕೂಡ ನಿಂತ್ಕೋಬೇಕಾಗುತ್ತೆ. ಸರ್, ಅಂಬೇಡ್ಕರ್ ಅವರು 370 ಸ್ಟೇಟಸ್ ಕೊಡಲಿಕ್ಕೆ ಯಾವತ್ತು ಒಪ್ಪಿರಲಿಲ್ಲ ಅನ್ನೋದು ನಿರ್ವಿವಾದ. ಆ ಕಡೆ ಸದಸ್ಯರು ಮಾತಾಡೋರೆ, ಎಲ್ಲ ಮಾತಾಡೋರೆ, ಒಕ್ಕಣೆ ಏನಾರು ಇರಲಿ, ಈ ವಾಸ್ ಎಗೇನೆಸ್ಟ್ ಗಿವಿಂಗ್ ಸ್ಪೆಷಲ್ ಸ್ಟೇಟಸ್ ಟು ಕಾಶ್ಮೀರ್. ಅದು ಮಾನ್ಯ ಅಧ್ಯಕ್ಷರೇ, ಅದು ತಾತ್ಕಾಲಿಕ ಅಂತ ಒಪ್ಕೊಂಡ್ರು ಮಾನ್ಯ ಅಧ್ಯಕ್ಷರೇ. ಇಟ್ ವಾಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. 70 ನೀವು ಇದೇ ರೀತಿ ಮಾಡಿದ್ರಲ್ಲ ಮಾನ್ಯ ಅಧ್ಯಕ್ಷರೇ. ಆ ಕಾಶ್ಮೀರದಲ್ಲಿ ಏನಾಯ್ತು ಮತ್ತೆ? ಸ್ವಾತಂತ್ರ್ಯ ಸಿಕ್ತ ಕಾಶ್ಮೀರಿಗಳಿಗೆ? ಸ್ವಾತಂತ್ರ್ಯ ಸಿಕ್ತ? ಏನು ಸಿಕ್ಕಲಿಲ್ಲ ಮಾನ್ಯ ಅಧ್ಯಕ್ಷರೇ. ಮೂಲಭೂತವಾದಿಗಳು, ಪ್ರತ್ಯೇಕತಾವಾದಿಗಳು ಹೆಚ್ಚಾದ್ರಷ್ಟೇ. ನಿಜವಾಗಿ ಮಾನ್ಯ ಅಧ್ಯಕ್ಷರೇ, ಉಗ್ರಗಾಮಿಗಳು ಹೆಚ್ಚಾದರು, ದೇಶದ ಒಳಗಡೆ ಬಂದರು. ಹಾಗಾಗಿ ಇದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು, ತಪ್ಪುಗಳನ್ನು ಒಪ್ಕೋಬೇಕು. ನಾನು ಮಾನ್ಯ ರಮೇಶ್ ಕುಮಾರ್ ಅವ್ರನ್ನ ನಿಜವಾಗಿಯೂ ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರು ಹೇಳ್ತಾ ಇದ್ರು, ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಾದ್ಮೇಲೆ ಡೆಲ್ಲಿಯಲ್ಲಿ ಅವ್ರಿಗೆ ಜಾಗನೇ ಕೊಡಲಿಲ್ಲ. ಅವ್ರ ಪಾರ್ಥಿವ ಶರೀರಕ್ಕೆ ಒಂದು ಗೌರವವನ್ನು ಸೂಚಿಸಿಲ್ಲ ಅಂದಿನ ಸರ್ಕಾರ. ಹಾಗಾಗಿ ಐತಿಹಾಸಿಕ ಪ್ರಮಾದಗಳು ನಡೆದಿದ್ರೆ ಅದನ್ನು ಒಪ್ಕೋಬೇಕು. ಅದನ್ನು ಆ ತಪ್ಪುಗಳು ಮರುಕಳಿಸದಂತೆ ನಾವು ಇವತ್ತು ನಡ್ಕೋಬೇಕಾಗ್ತದೆ. ಅದೇ ಪ್ರಜಾಪ್ರಭುತ್ವ, ಅದೇ ಅದರ ನೀತಿ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು ಅವ್ರು ಇಲ್ದಿರೋ ಭಾಷಣನೇ ಮಾಡಲ್ಲ ಮಾನ್ಯ ಅಧ್ಯಕ್ಷ ನಾವ್ಯಾರು. ಆದರೆ ಅವರು ಜೀವಂತ ಇರುವಾಗ ಯಾವ ಯಾರ ಜೊತೆ ಅವರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು, ಯಾವ ರೀತಿ ಸಂವಿಧಾನವನ್ನು ರಚನೆ ಮಾಡಿದರು, ಒಬ್ಬ ಮಂತ್ರಿಗಳ ಕೆಲಸ ಮಾಡಿದರು, ಅಂಥವರನ್ನೇ ಚುನಾವಣೆಯಲ್ಲಿ ಸೋಲಿಸ್ತಾರೆ ಮಾನ್ಯ ಅಧ್ಯಕ್ಷರೇ. ಈ ದೇಶದಲ್ಲಿ ಅವ್ರಿಗೆ ಸೀಟು ಕೊಡಲ್ಲ ಮಾನ್ಯ ಅಧ್ಯಕ್ಷರೇ.
ಅವರು ಸೀಟು ಕೊಡೋದಿಲ್ಲ ಮತ್ತು ಅವರೊಂದು things will go into records. Let it go, please. ಕೊಡಲಿಲ್ಲ ಅಂದ್ರೆ ಅವ್ರ ಕಾಂಗ್ರೆಸ್ ಪಾರ್ಟಿ ಸೇಯಿಂಗ್ ಎವ್ರಿಥಿಂಗ್ ವಾಸ್ ನೆವರ್ ಎ ಕಾಂಗ್ರೆಸ್ ಮ್ಯಾನ್ ಅವರೇನು ಕಾಂಗ್ರೆಸ್ ನಾನು ಹೇಳಿದ್ದು ಓಕೆ ಅಂತಹ ಒಬ್ಬ ಮೇಧಾವಿಯನ್ನ ಇಡೀ ದೇಶ ಸರ್ವಾನುಮತವಾಗಿ ಆಯ್ಕೆ ಮಾಡಿ ಅವ್ರಿಗೆ ಗೌರವ ತೋರಿಸ್ಬೇಕಾಗಿತ್ತು. ಅವರೇನು ಕಾಂಗ್ರೆಸ್ ಪಾರ್ಟಿಲಿದ್ರ ಅವ್ರ ಅರ್ಜಿಗೆ ಹಾಕಿದ್ರ ಏನ್ ಹೇಳಕ್ ಕೊಟ್ಟಿದ್ರಿ? ಇಲ್ಲ ಇಲ್ಲ ನೋಡಿ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಇಡೀ ದೇಶ ಯಾವುದೇ ಪಕ್ಷ ಕ್ಯಾಂಡಿಡೇಟ್ ಹಾಕಿದ್ರೆ ಹಾಗಾದ್ರೆ ಮಾನ್ಯ ಅಧ್ಯಕ್ಷರ ಇಲ್ಲಿ ಕೇಳಿ ಮಾನ್ಯ ಅಧ್ಯಕ್ಷರ ಟ್ಯೂಸ್ಡೇ ಏಪ್ರಿಲ್ 27, 1948 ಇದು ಪೇಪರ್ ಕಟ್ಟಿಂಗ್ ಮಾನ್ಯ ಅಧ್ಯಕ್ಷರೇ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಜಾಯಿನಿಂಗ್ ಕಾಂಗ್ರೆಸ್ ವಿಲ್ ಬಿ ಸೂಯಿಸೈಡಲ್ ಜಾಯಿನಿಂಗ್ ಕಾಂಗ್ರೆಸ್ ವಿಲ್ ಬಿ ಸೂಯಿಸೈಡಲ್ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಕಾಂಗ್ರೆಸ್ ವಾಸ್ ನೋ ಫ್ರೆಂಡ್ ಆಫ್ ದ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ದೇ ಶುಡ್ ಓನ್ಲಿ ಕಮಿಟ್ ಸೂಯಿಸೈಡ್ ಬೈ ಮರ್ಜಿಂಗ್ ದೆಮ್ಸೆಲ್ಸ್ ಇನ್ ದಟ್ ಅಸೋಸಿಯೇಷನ್ ಅಂಡ್ ದಟ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು, ಇದನ್ನು ನಿಮಗೆ ಪ್ರತಿಯನ್ನು ಕೂಡ ಕಳಿಸ್ಕೊಡ್ತೀನಿ ಮಾನ್ಯ ಅಧ್ಯಕ್ಷರು. ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಒಂದ್ ನಿಮಿಷ, ನಂದು ಒಂದು ರಿಕ್ವೆಸ್ಟ್, 5 ಗಂಟೆಗೆ ಸಿದ್ದರಾಮಯ್ಯ ಅವ್ರು ಮಾತನಾಡಬೇಕು. ಮಾತಾಡ್ಬಿಡ್ತೀನಿ ಮಾನ್ಯ ಅಧ್ಯಕ್ಷರು. ಐದು ಸದಸ್ಯರು ಮಾತನಾಡಬೇಕು ಈ ಕಡೆಯಿಂದ ಆ ಕಡೆಯಿಂದ, ದಯಮಾಡಿ 5 ನಿಮಿಷದಲ್ಲಿ ಮುಗಿಸಿ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ ಒಂದು 10-15 ನಿಮಿಷ ಆದ್ರೂ ಕೊಡಿ ಮಾನ್ಯ. ಇಲ್ಲ ಇಲ್ಲ ಬೇಡ, ನಿಮಗೆ 5 ನಿಮಿಷ. ನೀವು ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಕ್ವಾರ್ಟರ್ ಟು ಫೈವ್ ಇವತ್ತು ಕೆಲವರು ಮಾತಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಅನೇಕರಿಗೆ ನಾವು ಭಾರತ ರತ್ನವನ್ನು ಕೊಟ್ಟಿದ್ದೀವಿ, ಆದರೆ ಡಾಕ್ಟರ್ ಅಂಬೇಡ್ಕರ್ ಅಂಥವ್ರಿಗೆ ನಾವು ಭಾರತ ರತ್ನ ಕೊಡ್ಲಿಕ್ಕೆ ಆಗಲಿಲ್ಲ. 55ರಲ್ಲಿ ಪ್ರಧಾನಮಂತ್ರಿಗಳಿಗೆ ಭಾರತ ರತ್ನ ಸಿಗ್ತದೆ, 75ರಲ್ಲಿ ಭಾರತ ರತ್ನ ಅಂದಿನ ಪ್ರಧಾನಮಂತ್ರಿಗಳಿಗೆ ಸಿಗ್ತದೆ, ಆದರೆ ಅಂಬೇಡ್ಕರ್ ಅವ್ರಿಗೆ ಸಿಕ್ಕೋದಿಲ್ಲ. ಅವ್ರಿಗೆ ಅವರ ಅಧಿಕಾರದಲ್ಲಿ ಹೇಳಕ್ ಹೋಗಿಲ್ಲ, ಹೇಳಿದ್ರೆ ಬಿಡ್ರಿ ಪ್ಲೀಸ್. ಹಾಗಾಗಿ ಮಾನ್ಯ ಅಧ್ಯಕ್ಷರೇ 356ನೇ ವಿಧಿ ಮಾನ್ಯ ಅಧ್ಯಕ್ಷ, ಇವತ್ತು ರಾಜ್ಯಪಾಲರ ಆಡಳಿತ ರಾಷ್ಟ್ರಪತಿ ಆಡಳಿತವನ್ನ ಏರಿಕೆ ಮಾಡುವಂಥದ್ದು ಮಾನ್ಯ ಅಧ್ಯಕ್ಷ. ಎಲ್ಲರೂ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಈ ಪಕ್ಷ ಆ ಪಕ್ಷ ಅಂತ ಇಲ್ಲ, ಆದರೆ ಆ ಪ್ರಮಾಣ ನೋಡಿ ಮಾನ್ಯ ಅಧ್ಯಕ್ಷರೇ, 17 ವರ್ಷಗಳ ಪಂಡಿತ್ ನೆಹರೂರವರ ಒಂದು ನಾಯಕತ್ವದಲ್ಲಿ ಸುಮಾರು ಮಾನ್ಯ ಅಧ್ಯಕ್ಷರೇ 8 ಬಾರಿ ಆಗಿದೆ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ 14 ವರ್ಷದ ಕಾಲಾವಧಿಯಲ್ಲಿ 52 ಬಾರಿ ರಾಷ್ಟ್ರಪತಿ ಆಳ್ವಿಕೆ ಆಗಿದೆ ಮಾನ್ಯ. ನೀವೀಗ ಸಂವಿಧಾನ ಆಶಯ ಬಗ್ಗೆ ಮಾತಾಡ್ತೀರಾ ಅಥವಾ ಸಂವಿಧಾನವನ್ನ ಉಳಿಸೋ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ? ಇವತ್ತು ಸಂವಿಧಾನವನ್ನ ತಮಗೆ ಬೇಕಾದಂತೆ ದುರ್ಬಳಕೆ ಯಾರು ಮಾಡ್ಕೊಂಡಿದ್ರು ನಿಜವಾದ ಅರ್ಥದಲ್ಲಿ, ಅದರ ಬಗ್ಗೆ ಬೆಳಕು ಚೆಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾವಿವತ್ತು. ಹಾಗಾಗಿ ಸರ್, ಕಳೆದ 3 ವರ್ಷದಲ್ಲಿ ಎಷ್ಟು ಅದನ್ನು ಹೇಳ್ಬಿಡಿ. ಮೊನ್ನೆ ಪದೇ ಪದೇ ನಮ್ಮನ್ನ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಪದೇ ಪದೇ ನಮ್ಮನ್ನ ಫ್ಯಾಸಿಸ್ಟ್ ಅಂತ ಹೇಳಿದ್ರು ಮಾನ್ಯ ಅಧ್ಯಕ್ಷರೇ. ನಾವೇನ್ ಮಾಡ್ಬೇಕು ಪದೇ ಪದೇ ನಾವೇನ್ ಮಾಡ್ಬೇಕು ಮಾನ್ಯ ಅಧ್ಯಕ್ಷರೇ? ನೀವು ಹೇಳ್ಬಿಡಿ ಮಾನ್ಯ ಅಧ್ಯಕ್ಷರೇ, ಪದೇ ಪದೇ ನಮ್ಮನ್ನ ಫ್ಯಾಸಿಸ್ಟ್ ಅಂತ ಇದ್ದಾರೆ ಮಾನ್ಯ ಅಧ್ಯಕ್ಷ. ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂದ್ರು ಮಾನ್ಯ ಅಧ್ಯಕ್ಷರೇ. ಕ್ಯಾನ್ ದಟ್ ಬಿ? ಹೂ ಇಸ್ ದ ರಿಯಲ್ ಫ್ಯಾಸಿಸ್ಟ್ ಮಾನ್ಯ ಅಧ್ಯಕ್ಷರೇ? ಜನರಲ್ ಸ್ಲೋಗನ್ಸ್ ಅನ್ನ ಕೋಟ್ ಮಾಡಿ. ಹಾಗಾಗಿ ಇವತ್ತು ಮಾನ್ಯ ಅಧ್ಯಕ್ಷರೇ, ಎನ್ ಟಿ ರಾಮರಾವ್ ಅನ್ನುವಂಥ ಸರ್ಕಾರವನ್ನು ವಜಾ ಮಾಡಿದರು. ಅವರು ಪಾಪ ಒಂದು ಹೃದಯ ಶಸ್ತ್ರಚಿಕಿತ್ಸೆಗೆ ಅಮೆರಿಕಾಗೆ ಹೋಗಿದ್ರೆ 356 ವಿಧಿಯನ್ನು ಇಲ್ಲಿ ಅಮಲು ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಅನೇಕ ವಿಧಿಗಳನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸ ನಾವು ನೋಡಿದ್ದೀವಿ. ಅದಾಗಬಾರ್ದು ಮಾನ್ಯ ಅಧ್ಯಕ್ಷರೇ. ಮತ್ತು ತ್ರಿವಳಿ ತಲಾಖ್, ಮಾನ್ಯ ಅಧ್ಯಕ್ಷರೇ, ತ್ರಿವಳಿ ತಲಾಖ್ ಇದು ಮಾನ್ಯ ಅಧ್ಯಕ್ಷರೇ ತಮಗೆಲ್ಲ ಗೊತ್ತಿದೆ, ವಾಟ್ಸಪ್ಗಳ ಮೂಲಕ ಇವತ್ತು ಏನು ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಕಾಳಜಿಯನ್ನು ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ನಿಜವಾದ ಅರ್ಥದಲ್ಲಿ ಯಾರು ಆ ಹೆಣ್ಮಕ್ಳ ಪರವಾಗಿ ಧೋರಣೆಯನ್ನು ನೀವು ಮಾಡಿದ್ದೀರಿ? ಯಾವ ಒಂದು ತೀರ್ಮಾನ ತಗೊಂಡಿದ್ದೀರಿ?
ಇವತ್ತು ಟ್ರಿಪಲ್ ತಲಾಖ್ ತರದೇ ಇದ್ದಿದ್ರೆ ಆ ಕಾಯ್ದೆ, ವಾಟ್ಸಪಲ್ಲಿ ತಲಾಖ್ 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 ಅಂತೇಳಿ ಒಂದು ಹೆಣ್ಮಗು ಜೀವನ ಹಾಳು ಮಾಡಲಿಕ್ಕೆ ಅವಕಾಶ ಕೊಡ್ತದೆ ಅಂದರೆ ಅಂಥ ಸಂವಿಧಾನ ನಮ್ಗೆ ಬೇಕಾದ ಮಾನ್ಯ ಅಧ್ಯಕ್ಷರೇ? ಸ್ವಾಮಿ ವಿವೇಕಾನಂದರವ್ರು ಹೇಳ್ತಾರೆ ಮಹಿಳೆ ಸಮುದಾಯ. ಹೌದು ಮಾನ್ಯ ಅಧ್ಯಕ್ಷರೇ, ಇವತ್ತು ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅದು ಅಲ್ಪಸಂಖ್ಯಾತರಿರ್ಬೋದು, ಬಹುಸಂಖ್ಯಾತರಿರ್ಬೋದು. ಹಾಗಾಗಿ 63 ವರ್ಷದ ಒಂದು ಹೆಣ್ಮಗಳನ್ನು ಮಾನ್ಯ ಅಧ್ಯಕ್ಷರೇ, 5 ಜನ ಮಕ್ಕಳಿರ್ತಾರೆ, ಆಕೆಗೆ ವಿಚ್ಛೇದನವನ್ನು ಕೊಡ್ತಾರೆ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ನೀವು ನಮ್ಗೆ ಸಮಯ ಕೊಡ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ನಾನು ತರ್ತಾ ಇದ್ದೀನಿ. ನಾನು ಯಾವುದು ಕೂಡ ಶಾಬಾನು ಕೇಸೆ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಇವತ್ತು ಅನೇಕ ಸಂವಿಧಾನಬದ್ಧವಾಗಿರ್ತಕ್ಕಂತಹ ಪೀಠಗಳಿದೆ. ತಮ್ಮ ಪೀಠವೂ ಸೇರಿ ವಿಧಾನಸಭಾ ಅಧ್ಯಕ್ಷರಿರ್ಬೋದು, ಲೋಕಸಭಾ ಅಧ್ಯಕ್ಷರಿರ್ಬೋದು, ಇಟ್ ಈಸ್ ಎ ಕ್ವಾಶಿ ಜುಡಿಷಿಯಲ್ ಬಾಡಿ. ಈ ಕರ್ನಾಟಕದ ಇತಿಹಾಸದಲ್ಲಿ ಮಾನ್ಯ ಅಧ್ಯಕ್ಷರೇ, ಈ ಪೀಠದಿಂದ ನಮಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಆಗಿರ್ತಕ್ಕಂಥವರಲ್ಲಿ ನಾನು ಕೂಡ ಒಬ್ಬ. ಇವತ್ತು ಮಾನ್ಯ ಅಧ್ಯಕ್ಷರೇ, ಏನ್ ಮಾನ್ಯ ಅಧ್ಯಕ್ಷರೇ, ಪೀಠನೇ ಮಾನ್ಯ ಅಧ್ಯಕ್ಷರೇ, ಪೀಠನೇ ಮಾನ್ಯ ಅಧ್ಯಕ್ಷರೇ. ಇವತ್ತು ಸುಪ್ರೀಂ ಕೋರ್ಟ್ ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಅವರು ಮೊನ್ನೆ ಮಾನ್ಯ ಅಧ್ಯಕ್ಷರೇ ಜನವರಿಯಲ್ಲಿ ಹೇಳಿರ್ತಕ್ಕಂಥದ್ದು, ದ ಸ್ಪೀಕರ್ ಸ್ಕೋಪ್ ಆಫ್ ಎನ್ಕ್ವೈರಿ ವಿತ್ ರೆಸ್ಪೆಕ್ಟ್ ಟು ಅಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್ ಆಫ್ ಎ ರೆಸಿಗ್ನೇಷನ್ ಟೆಂಡರ್ಡ್ ಬೈ ಎ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಈಸ್ ಲಿಮಿಟೆಡ್ ಟು ಎಕ್ಸಾಮಿನ್ ವೆದರ್ ಸಚ್ ಎ ರೆಸಿಗ್ನೇಷನ್ ವಾಸ್ ಟೆಂಡರ್ಡ್ ವಾಲಂಟರಿಲಿ ಆರ್ ಜೆನ್ವೈನ್ಲಿ. ಒನ್ಸ್ ಇಟ್ ಈಸ್ ಡೆಮಾನ್ಸ್ಟ್ರೇಟೆಡ್ ದಟ್ ಎ ಮೆಂಬರ್ ಈಸ್ ವಿಲ್ಲಿಂಗ್ ಟು ರಿಸೈನ್ ಔಟ್ ಆಫ್ ಹಿಸ್ ಫ್ರೀ ವಿಲ್, ದ ಸ್ಪೀಕರ್ ಹ್ಯಾಸ್ ನೋ ಆಪ್ಷನ್ ಬಟ್ ಟು ಅಕ್ಸೆಪ್ಟ್ ದ ರೆಸಿಗ್ನೇಷನ್. ಇಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಇಂಪರ್ಮಿಸಿಬಲ್ ಫಾರ್ ದ ಸ್ಪೀಕರ್ ಟು ಟೇಕ್ ಇನ್ ಟು ಅಕೌಂಟ್ ಎನಿ ಎಕ್ಸ್ಟರ್ನೇನಿಯಸ್ ಫ್ಯಾಕ್ಟರ್ಸ್. ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಮುಖ್ಯ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, 17 ಜನ ನಮ್ಮ ಜೀವನ ಹಾಳಾಗ್ತಾ ಇತ್ತು, ನಮ್ಮ ರಾಜಕೀಯದ ಜೀವನ ಕೊನೆ ಆಗ್ತಾ ಇತ್ತು. ಷಡ್ಯಂತ್ರವನ್ನು ಮಾಡಿದ್ರು, ರಾಜಕೀಯ ಷಡ್ಯಂತ್ರವನ್ನು ಮಾಡಿದ್ರು. ಪಕ್ಷ ಬಿಟ್ಟು ವಿಷಯ ಅಲ್ಲ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ಇಡೀ ರಾಜ್ಯದ ಜನತೆ ಮುಂದೆ 8 ತಿಂಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಿದ್ದೀರಿ. ನೀವು ಕೂತ್ಕೊಳ್ರಿ, ಅಧಿಕಾರ ಅನರ್ಹ ಮಾಡಿದಿನ್ನ ತಪ್ಪು ಜಡ್ಜ್ಮೆಂಟ್ ಬಗ್ಗೆ ಸ್ಪೀಕರ್ ಕೂತ್ಕೊಂಡ್ರಿ. ಅವ್ರು ಮಾತಾಡಿಸ್ಟರ್ ದ ಜಡ್ಜ್ಮೆಂಟ್ ಗಿವನ್ ಬೈ ದಿ ಸ್ಪೀಕರ್ ವಿಚ್ ವಾಸ್ ಡಿಬೇಟೆಡ್ ಅಲ್ಟಿಮೇಟ್ಲಿ ದಿ ಕೋರ್ಟ್ ಬಿ ಡಿಸ್ಕಸ್ ಹಿಯರ್. ಇಸ್ ದಿಸ್ ವಾಟ್ ಯುವರ್ ಆನರಬಲ್ ಮಿನಿಸ್ಟರ್ ಇಸ್ ಡೂಯಿಂಗ್? ಡು ಯು ಅಲೋ ದಿಸ್? ಅವ್ರು ನೋವಾಗಿರೋದನ್ನು ಸ್ವಲ್ಪ ತಾವು ನೋಡಿ ಡಿಸ್ಕಷನ್ ಮಾಡಿ. ಅಧ್ಯಕ್ಷ ಯಾರಿಗೆ ಎದುರಿಸೋದಾರ ಇವರು? ಏ ನೋಡಿ, ಮಾಡ್ತೀಯಾ?